ಸಿಂಹರಾಶಿ ಈ ರಾಶಿಯವರು ಈ ದಿನ ನಿಮಗೂ ಸಹ ಮಾತಾಪಿತೃಗಳ ಮೂಲದಿಂದ ಕೆಲವು ಸಂಭ್ರಮಗಳನ್ನು ಬಹಳ ದಿನದಿಂದ ಮಾತಾಪಿತೃಗಳನ್ನು ಕಾಣದೇ ಇದ್ದವರು ಪುನಃ ಮಾತಾಪಿತೃಗಳೊಂದಿಗೆ ಸಂಭ್ರಮಾಚರಣೆಯನ್ನು ಮಾಡುವಂತಹ ಕೆಲವು ಫಲಗಳನ್ನು ಪಡೆದುಕೊಳ್ಳುವ ಯೋಗಗಳು ಈ ದಿನ ಉಂಟು ಮಾಡುವ ಕೆಲಸದಲ್ಲಿ ನಿಧಾನಗತಿಯನ್ನು ಕಾಣುವ ಸಾಧ್ಯತೆ ಇದೆ ಅದಲ್ಲದೆ ಪೂರ್ವಜರೊಂದಿಗೋ ಜ್ಯೇಷ್ಠ ಭ್ರಾತೃ ಅಣ್ಣನೊಂದಿಗೋ ಅಭಿಪ್ರಾಯ ವ್ಯತ್ಯಾಸಗಳು ಸಂಭವಿಸುವ ಸಾಧ್ಯತೆಯೂ ಇದೆ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗ್ರತೆಯನ್ನು ವೃದ್ಧಾಪ್ಯದವರಿಗೆ ಬಹಳ ಅವಶ್ಯಕ ಫಲವನ್ನು ಹೇಳುವ ಸಾಧ್ಯತೆ ಇದೆ ವ್ಯಾಪಾರಸ್ಥರಿಗೆ ಮಧ್ಯಮವಾಗಿರುತ್ತೆ ಸರ್ಕಾರದ ಮೂಲದ ಉದ್ಯೋಗ ಮಾಡುವವರಿಗೆ ಒಳ್ಳೆಯ ಯೋಗಗಳು ಅದೃಷ್ಟಗಳು ಉಂಟಾಗುತ್ತೆ ರಾಜಕಾರಣಿಗಳಿಗೆ ಈ ಸಲ ನಡೆಯುವಂತಹ ಎಲೆಕ್ಷನಲ್ಲಿ ಅಭಿವೃದ್ಧಿಯನ್ನು ಮತ್ತು ಸಾಧನೆಯಿಂದ ಒಳ್ಳೆಯ ಸಾರ್ಥಕವಾದ ಕರ್ತವ್ಯವನ್ನು ಮಾಡಿದ ಜನಸೇವೆ ಮಾಡಿದವರಿಗೆ ಖಂಡಿತ ಒಳ್ಳೆಯ ಅವಕಾಶಗಳು ದೊರಕುವ ಯೋಗ ಸಿಂಹರಾಶಿಯವರಿಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಶನಿದೇವರ ಪ್ರಾರ್ಥನೆ ಶಿವದೇವರ ಆರಾಧನೆಯನ್ನು ಮಾಡುವುದು ಬಹಳ ಒಳ್ಳೆಯದು ಕನ್ಯಾರಾಶಿ ಇವತ್ತು ಕನ್ಯಾರಾಶಿಯವರಿಗೆ ಸ್ವಲ್ಪ ಜಾಗ್ರತೆ ಇರಬೇಕು ಪ್ರಯತ್ನಕ್ಕೆಲ್ಲ ಅಸಮಾಧಾನದ ಅನುಭವಗಳು ಜಾಸ್ತಿಯಾಗಿರುತ್ತೆ ಮಾಡುವ ಕೆಲಸಗಳೆಲ್ಲ ವಿಘ್ನಗಳು ಜಾಸ್ತಿಯಾಗಿ ಕಾಣಿಸ್ತಾ ಇರುತ್ತೆ ಮಂಗಳ ಕೆಲಸಗಳು ನಿರ ನಿರ್ ನಿರ್ಧಾರಗೊಂಡು ಅದು ತಪ್ಪಿ ಹೋಗುವ ಸಾಧ್ಯತೆಗಳು ಉಂಟಾಗುತ್ತೆ ಉದ್ಯೋಗವು ಹಾಗೆ ಪ್ರಾಪ್ತವಾಯಿತು ಅಂಥೇಳಿ ಅದು ಪ್ರಾಪ್ತವಾಗದೇ ಇರುವ ಸಾಧ್ಯತೆಗಳು ಉಂಟಾಗುತ್ತೆ ಮಾನಸಿಕವಾದ ಖಿನ್ನತೆಗಳು ನಿಮಗೆ ಸ್ವಲ್ಪ ಜಾಸ್ತಿಯಾಗಿ ಅನುಭವಕ್ಕೆ ಬರುವ ದಿನ ಮಾಡುವ ಕೆಲಸ ಸ್ಥಳದಲ್ಲಿ ಮೇಲಾಧಿಕಾರಿಗಳಿಂದ ಕಿರಿಕಿರಿಗಳುಂಟಾಗುವ ಸಾಧ್ಯತೆಯೂ ಇದೆ ಬಂಧುಗಳೊಂದಿಗೆ ಮಾತಿನ ಚಕಮಕಿಗಳು ಮನೆಯಲ್ಲಿ ಕಾರಣವಿಲ್ಲದೆ ಕಿರಿಕಿರಿಗಳು ಜಾಸ್ತಿಯಾಗಿ ಕಾಣುವ ಸಾಧ್ಯತೆ ಇದೆ ಸಮಾಧಾನವೇ ಈ ದಿನ ಬಹಳ ದೊಡ್ಡ ಪರಿಹಾರ ಕಾಲ ಈ ತಸ್ಮೈನ ಯಾವ ಯಾವ ಕಾಲದಲ್ಲಿ ಏನು ಆಗಬೇಕೋ ಅದು ಭಗವಂತನ ನಿರ್ಣಯ ಅದನ್ನು ಅನುಕರಣೆ ಮಾಡುವುದು ಮನುಷ್ಯನ ನಿಯಮ ಅದರಿಂದ ಧನ್ಯತೆಗಳು ಅನುಭವಕ್ಕೆ ಬರುವಂತಹ ಫಲ ಅದರಿಂದ ರಾಶಿವರು ರಾಮನಾಮ ಜಪವನ್ನು ಮಾಡಿ ಮಹಾಗಣಪತಿಯ ಸೇವೆಯನ್ನು ಮಾಡಿ